ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕರ ಸಭೆಗೆ ಬಿಜೆಪಿ ನಾಯಕರೆಲ್ಲ ಲೇವಡಿ ಮಾಡಿದ್ದಾರೆ. ಯತ್ನಾಳ್ ಅವರು ಮಾತನಾಡಿದ್ದಾರೆ, ಛಲವಾದಿ ನಾರಾಯಣ ಸ್ವಾಮಿ ಅವರು ಮಾತನಾಡಿದ್ದಾರೆ, ವಿಜೇಂದ್ರ ಅವರು ಮಾತನಾಡಿದ್ದಾರೆ. ಸಹಜವಾಗಿ ಎಲ್ಲರೂ ಕೂಡ ಅದನ್ನ ಲೇವಡಿ ಮಾಡಿದ್ದಾರೆ. ನೋಡೋಣ. ಬೆಂಗಳೂರು ಮಹಾನಗರದಲ್ಲಿ ದೇಶದ ಎಲ್ಲ ವಿರೋಧ ಪಕ್ಷಗಳು ಒಗ್ಗೂಡಿಕೊಂಡು ಸಭೆಯನ್ನು ಮಾಡ್ತಾ ಇದೆ ಇವತ್ತು ಮತ್ತು ನಾಳೆ. ಈ ದೇಶದ ವಿರೋಧ ಪಕ್ಷಗಳ ಪರಿಸ್ಥಿತಿ ಹೇಗಾಗಿದೆ ಅಂತ ಹೇಳಿದ್ರೆ, ಒಂದು ಗಾದೆ ಇದೆ, ಎತ್ತು ಏರಿಗೆ ಎಳಿದ್ರೆ ಕೋಣ ನೀರಿಗೆ ಎಳಿತು ಅಂತ ಹೇಳಿ. ಇಂಥ ಒಂದು ಪರಿಸ್ಥಿತಿ ಇತ್ತು ಈ ದೇಶದಲ್ಲಿ ಇರತಕ್ಕಂಥ ವಿರೋಧ ಪಕ್ಷಗಳಿಗೆ ಆಗಿರತಕ್ಕಂಥದ್ದು. ನರೇಂದ್ರ ಮೋದಿಜಿಯವರ ಏಳಿಗೆಯನ್ನು, ಇವತ್ತು ನರೇಂದ್ರ ಮೋದಿಜಿಯವರ ನಾಯಕತ್ವವನ್ನು ಇಡೀ ಜಗತ್ತು ಕೊಂಡಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ, ತಮಗೆ ಗೊತ್ತಿರಲಿ ಜಗತ್ತಿನಲ್ಲಿರ್ತಕ್ಕಂಥ 26ಕ್ಕೂ ಹೆಚ್ಚು ರಾಷ್ಟ್ರಗಳು ನಮ್ಮ ದೇಶದ ಪ್ರಧಾನಮಂತ್ರಿಗೆ ಅತ್ಯುನ್ನತ ನಾಗರಿಕ ಗೌರವವನ್ನು ಆ ದೇಶಗಳು ಕೊಟ್ಟಿರ್ತಕ್ಕಂಥದ್ದು. ಮೊನ್ನೆ ದಿನ ಫ್ರಾನ್ಸ್ ಕೂಡ ಆ ಗೌರವವನ್ನು ಕೊಟ್ಟಿರ್ತಕ್ಕಂಥದ್ದು. ಇಂಥ ಸಂದರ್ಭದಲ್ಲಿ ಈ ವಿರೋಧ ಪಕ್ಷಗಳಿಗೆ ದೇಶದ ಅಭಿವೃದ್ಧಿಯ ಬಗ್ಗೆ ಚಿಂತನೆ ಇಲ್ಲ. ಈ ದೇಶದಲ್ಲಿರ್ತಕ್ಕಂಥ ವಿರೋಧ ಪಕ್ಷದವರಿಗೆ ದೇಶವನ್ನು ಕಟ್ಟತಕ್ಕಂಥ ಚಿಂತನೆ ಇದು ಯಾವುದೂ ಇಲ್ಲ. ಹೇಗಾದರೂ ಮಾಡಿ ಮತ್ತೊಮ್ಮೆ ದೇಶದಲ್ಲಿ ಅಧಿಕಾರಕ್ಕೆ ಬರಬೇಕು. ಯಾವುದೇ ಕಾರಣಕ್ಕೂ ದೇಶದಲ್ಲಿ ಮತ್ತೊಮ್ಮೆ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆಗಬಾರ್ದು ಅಂತಕ್ಕಂಥ 1 ಪಾಯಿಂಟ್ ಅಜೆಂಡಾ, ದೇಶದಲ್ಲಿ ನರೇಂದ್ರ ಮೋದಿಜಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬಾರ್ದು ಅಂತಕ್ಕಂಥ 1 ಪಾಯಿಂಟ್ ಅಜೆಂಡಾ ಇಟ್ಕೊಂಡು ಇವತ್ತು ದೇಶದಲ್ಲಿ ವಿರೋಧ ಪಕ್ಷಗಳು ಓಡಾಟವನ್ನು ಮಾಡ್ತಾ ಇದೆ. ಇವತ್ತು ಬೆಂಗಳೂರಿನಲ್ಲಿ ಸೇರಿರ್ತಕ್ಕಂಥದ್ದು ಅವ್ರಿಗೆ ಇಷ್ಟ ಹೇಳ್ತಾನೆ. ಅವರೆಲ್ಲರೂ ಕೂಡ ಶುಭ ಆಗಲಿ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಆಡಳಿತಕ್ಕೆ ಬಂದು 2 ತಿಂಗಳಾಗಿದೆ. ನಿರಂತರವಾಗಿ ರಾಜ್ಯದಲ್ಲಿ ಅರಾಜಕತೆ ಮೂಡ್ತಾ ಇದೆ, ಬರಗಾಲ ಒಂದು ಛಾಯೆ ಇಡೀ ರಾಜ್ಯದಲ್ಲಿ ಕಾಣಿಸ್ತಾ ಇದೆ. ರೈತರ ಆತ್ಮಹತ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಹಗಲು ಕೊಲೆಗಳಾಗ್ತಾ ಇವೆ, ಜೋಡಿ ಕೊಲೆ ಆಗ್ತಾ ಇವೆ, ಹಿಂದೂ ಕಾರ್ಯಕರ್ತರ ಕೊಲೆ ಆಗ್ತಾ ಇದೆ. ಈ ರೀತಿ ಕರ್ನಾಟಕದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಸಂಪೂರ್ಣವಾಗಿ ಹತಾಶೆಯಾಗಿದೆ. ಒಂದನೇದು. ಎರಡನೇದು, ಇವತ್ತು ನರೇಂದ್ರ ಮೋದಿಯವ್ರನ್ನ 2024 ನಮ್ಮ ದೇಶದ ಸಾರ್ವತ್ರಿಕ ಲೋಕಸಭಾ ಚುನಾವಣೆ ಸೋಲಿಸಬೇಕು ಅನ್ನೋದ್ರ ಸಲುವಾಗಿ ಕರ್ನಾಟಕದ ಬೆಂಗಳೂರಿನಲ್ಲಿ ದೇಶವನ್ನು ಲೂಟಿ ಮಾಡಿದಂಥ ದರೋಡೆಕೋರರು, ಜಾಮೀನು ಮೇಲೆ ಇರುವಂತಹ ಭ್ರಷ್ಟಾಚಾರದ ಆರೋಪದ ಮೇಲೆ ಜಾಮೀನು ಮೇಲೆ ಇರುವಂತಹ ಕುಟುಂಬಗಳು, ಇವರೆಲ್ಲ ಒಂದೇ ಒಂದು ಭಯ, ನರೇಂದ್ರ ಮೋದಿಯವರು ಇನ್ನೊಮ್ಮೆ ದೇಶದ ಪ್ರಧಾನಮಂತ್ರಿ 2024 ಆದರೆ ಇವರೆಲ್ಲರಿಗೂ ಜೈಲೇ ಗತಿ ಅನ್ನುವಂಥದ್ದು ಗೊತ್ತಾಗಿದೆ. ಆ ಉದ್ದೇಶದಿಂದ ಕಾಶ್ಮೀರದಿಂದ ಕನ್ಯಾಕುಮಾರಿಯವರಿಗೆ ಇರುವಂಥ ಎಲ್ಲ ದರೋಡೆಕೋರರುಗಳ ಒಕ್ಕೂಟ ಎಂದು ಬೆಂಗಳೂರಿನಲ್ಲಿ ಸೇರ್ತಾ ಇದೆ. ರಾಷ್ಟ್ರದಲ್ಲಿರ್ತಕ್ಕಂಥ ಎಲ್ಲ ವಿರೋಧ ಪಕ್ಷಗಳ ಘಟಬಂಧನ್, ಮಹಾಘಟಬಂಧನ್ ಇವತ್ತು ಬೆಂಗಳೂರಿನ ವೆಸ್ಟ್ ಎಂಡ್ ಹೋಟೆಲ್ನಲ್ಲಿ ಸೇರ್ತಾ ಇದ್ದಾರೆ. ಈ ಮಹಾಘಟಬಂಧನ್ ಯಾವ ಕಾರಣಕ್ಕೆ ಅಂತ ಅವರಿಗೆ ಗೊತ್ತಿಲ್ಲ. ನನ್ನ ಅನಿಸಿಕೆಯ ಪ್ರಕಾರ ಇದು ಮುಂಬರುವ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಮೋದಿಜಿಯವರನ್ನ ಸೋಲಿಸಬೇಕು ಅಂತಕ್ಕಂತ ಒಂದೇ ಒಂದು ಉದ್ದೇಶವನ್ನ ಇಟ್ಕೊಂಡು ಇವತ್ತಿನ ದಿವಸ ಅವರೆಲ್ಲರೂ ಸೇರಿದ್ದಾರೆ. ನಾನಿವತ್ತು ಬೆಂಗಳೂರಿನಲ್ಲಿ ನೋಡಿದೆ, ಯುನೈಟೆಡ್ ವಿ ಸ್ಟ್ಯಾಂಡ್ ಅಂತ ಎಲ್ಲ ಕಡೆಯಲ್ಲೂ ಬರಹಗಳನ್ನ ಬರ್ಕೊಂಡು ಅವರ ಫೋಟೋಗಳನ್ನು ಹಾಕೊಂಡಿದ್ದಾರೆ. ಯುನೈಟೆಡ್ ವಿ ಸ್ಟ್ಯಾಂಡ್ ಅಂತಂದ್ರೆ ಏನು? ನಾವೆಲ್ಲರೂ ಕೂಡ ಒಟ್ಟಾಗಿ ನಿಲ್ತೇವೆ ಅಂತಕ್ಕಂಥ ಮಾತು. ಇವರ ಯುನೈಟೆಡ್ ಅನ್ಲಿಕ್ಕೆ ಇವರ ನೀತಿ ಸಿದ್ಧಾಂತಗಳು ಒಂದಾಗಿವೆಯಾ ನನ್ನ ಪ್ರಶ್ನೆ. ಇಲ್ಲಿ ಸೇರ್ತಕ್ಕಂತ ಇವರ ಎಲ್ಲ ನೀತಿ ಸಿದ್ಧಾಂತಗಳು ಬೇರೆ ಬೇರೆ ಆಗಿರುವಾಗ ಇವರು ಯಾವ ರೀತಿಯಲ್ಲಿ ಯುನೈಟ್ ಆಗ್ತಾರೆ ಅಂತಕ್ಕಂಥದ್ದು ಅನುಮಾನ ನಂಬರ್ ಒನ್. ಎರಡನೇದಾಗಿ ಈ ದೇಶದ ಸಮಸ್ಯೆಗಳನ್ನ ಪರಿಹಾರ ಮಾಡಲಿಕ್ಕೆ ಅಥವಾ ಈ ದೇಶವನ್ನ ಸುಭದ್ರವಾಗಿ ಮುನ್ನಡೆಸಲಿಕ್ಕೆ ಇವರು ಒಗ್ಗಟ್ಟಾದ್ರೆ ಯಾರ ಆಕ್ಷೇಪಣೆಯೂ ಇರೋದಿಲ್ಲ. ಆದ್ರೆ ಇವರಿಗೆ ಇನ್ನು ಬೆಂಗಳೂರಿನಲ್ಲಿ ನಡೀತಾ ಇರತಕ್ಕಂಥ ಈ ಸಭೆ ಏನಿದೆ, ಈ ಸಭೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಟ್ವೀಟ್ ಮಾಡಿ ಶುಭ ಹಾರೈಸಿದ್ದಾರೆ. ಅವ್ರು ಹೇಳ್ತಾರೆ, ಸರ್ವಾಧಿಕಾರಿ, ಕೋಮುವಾದಿ ಮತ್ತು ಭ್ರಷ್ಟ ಪ್ರಭುತ್ವದ ವಿರುದ್ಧ ಹೋರಾಡಲು ಒಂದಾಗಲು ಆಗಮಿಸುತ್ತಿರುವ ದೇಶದ ಪ್ರಮುಖ ವಿರೋಧ ಪಕ್ಷಗಳ ನಾಯಕರನ್ನು ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. ಜಾತ್ಯತೀತ ಸಮಾಜವಾದಿ ಮತ್ತು ಪ್ರಜಾಪ್ರಭುತ್ವಗಳ ಆಶಯಗಳ ಕೂಡು ಬದುಕಿನ ದೀರ್ಘ ಪರಂಪರೆ ಹೊಂದಿರುವ ಸರ್ವ ಜನಾಂಗದ ಶಾಂತಿಯ ತೋಟದಲ್ಲಿ ಬಿತ್ತಿದ ಬೀಜ ಬೆಳೆದು ಫಲ ನೀಡಲಿ ಎನ್ನುವುದು ಕನ್ನಡಿಗರೆಲ್ಲರ ಒಕ್ಕೊರಲಿನ ಹಾರೈಕೆ ಅಂತ
ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಟ್ವೀಟ್ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಇಡೀ ಸಭೆಯ ನೇತೃತ್ವವನ್ನು ಸಿಎಂ ಅಂಡ್ ಡಿ ಸಿ ಎಂ ಅವರೇ ವಹಿಸಿಕೊಂಡಿದ್ದಾರೆ. ಅವರ ನೇತೃತ್ವದಲ್ಲಿ ಈ ಸಭೆ ನಡೀತಾ ಇರೋದು, ಅರೇಂಜ್ಮೆಂಟ್ಸ್ ಎಲ್ಲ ಅವರದೇ.